ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ನೋಡೋದಾದ್ರೆ ಮಳೆ ಸ್ವಲ್ಪ ವಿರಾಮವನ್ನು ಕೊಡ್ತಾ ಇದೆ ಜನಕ್ಕೆ, ತುಂಬ ಅಲ್ಲ ಅಂದ್ರೂ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಆದರೆ ಸಮುದ್ರಗಳಲ್ಲಿ ಅಲೆಗಳ ಅಬ್ಬರ ಮಾತ್ರ ಕಡಿಮೆ ಆಗಿಲ್ಲ. ಅಂಕೋಲ ತಾಲೂಕಿನ ಹಾರವಾಡದಲ್ಲಿ ಕಡಲ ಕೊರೆತ ಉಂಟಾಗಿದ್ದು, ಕಡಲ ಕೊರೆತಕ್ಕೆ ತೆಂಗಿನ ಮರಗಳು ಉರುಳಿ ಬಿದ್ದಿವೆ, ಮನೆಗಳಿಗೂ ನೀರು ನುಗ್ಗಿ ತೊಂದರೆಯಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ನವೀನ್ ಸಾಗರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಡಲ ಕೊರೆತಗಳ ದೊಡ್ಡ ಸಮಸ್ಯೆ ಜಿಲ್ಲೆಯಲ್ಲಿ ಕಾಣ್ತಾ ಇದೆ, ಅದರಲ್ಲೂ ಕರಾವಳಿ ಭಾಗದಲ್ಲಿ ಕಾಣ್ತಾ ಇದೆ. ಇವತ್ತು ನಾವು ಹಾರವಾಡ ಭಾಗದಲ್ಲಿದ್ದೀವಿ, ಇಲ್ಲಿ ಯಾವ ರೀತಿಯ ಸಮಸ್ಯೆ ಇದೆ ಅನ್ನೋದನ್ನು ತೋರಿಸ್ತೇನೆ. ಹಾರವಾಡದ ಕಡಲ ತೀರದುದ್ದಕ್ಕೂ ಕೂಡ ಇವತ್ತು ಕಡಲ ಕೊರತ ಆಗಿದ್ದಾವೆ. ಪ್ರತಿ ವರ್ಷವೂ ಕೂಡ ಆಗ್ತದೆ, ಆದರೆ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಆಗಿರುವಂಥದ್ದು. ಕಡಲ ತೀರ ಪ್ರದೇಶದಲ್ಲಿರುವಂತಹ ಮರಗಳಿರ್ಬೋದು, ಹಾಗೆ ತೆಂಗಿನ ಮರಗಳು ಇವೆಲ್ಲವೂ ಕೂಡ ಇವತ್ತು ಧರೆಗುರುಳಿ ಬಿದ್ದಿರುವುದನ್ನು ನೋಡ್ಬೋದು. ನೀವು ನೋಡ್ತಾ ಇರುವಂಥ ದೃಶ್ಯ ಇವತ್ತು ಹಾರವಾಡ ಭಾಗದ್ದು. ಈ ಹಾರವಾಡ ಭಾಗದಲ್ಲಿ ಸಾಲಾಗಿ ಏನು ಕಡಲ ತೀರ ಭಾಗದಲ್ಲಿರುವಂಥ ಸಾಲಾಗಿ ಎಲ್ಲ ಕಡೆ ಕೂಡ ಮೀನುಗಾರರು ನೆಲೆಸಿರುವಂಥದ್ದು. ಈ ಮೀನುಗಾರರು ಹಿಂದೆ ಸೀಬರ್ಣಿಂದ ನಿರಾಶ್ರಿತರಾಗಿ ಈ ಭಾಗದಲ್ಲಿ ಬಂದಂಥವರು ಹೆಚ್ಚಿದ್ದಾರೆ. ಅಂಥದ್ರಲ್ಲಿ ಇವರು ಇಲ್ಲಿ ನೆಲೆಯನ್ನು ಕಂಡುಕೊಂಡಿದ್ರು. ಆದರೆ ಈಗ ಕಡಲ ತೀರದಲ್ಲಿ ಏನು ಕಡಲ ಕೊರತೆ ಆಗ್ತಾ ಇದ್ದಾವೆ, ಈ ಕಡಲ ಕೊರತೆಯಿಂದ ಸಾಕಷ್ಟು ಸಮಸ್ಯೆಗಳನ್ನು ಇಲ್ಲಿಯ ಜನರು ಅನುಭವಿಸ್ತಾ ಇದ್ದಾರೆ. ಮೀನುಗಾರರ ಬೋಟ್ಗಳು ಕೂಡ ಕೊಚ್ಚೋಗಿದ್ದಾವೆ, ಜೊತೆಗೆ ಮರಗಳು ಬಿದ್ದು ಹೋಗಿದ್ದಾವೆ. ನೀವು ನೋಡ್ಬೋದು ಇಲ್ಲಿನ ದೃಶ್ಯ ಯಾವ ರೀತಿಯಲ್ಲಿದ್ದಾವೆ ಅಂಥೇಳಿ. ಇನ್ನೇನು ಇಲ್ಲಿ ಪಕ್ಕದಲ್ಲಿಯೂ ಕೂಡ ಮನೆಗಳು ಕೂಡ ಇದ್ದಾವೆ, ಮನೆಗಳು ಕೂಡ ಈ ಹಿಂದೆ ನೀರು ಬಂದಿತ್ತು, ಆದರೆ ಇವಾಗ ಸ್ವಲ್ಪ ಮಳೆಯ ಪ್ರಮಾಣ ತಗ್ಗಿರೋದ್ರಿಂದ ಆ ನೀರು ಹಿಮ್ಮುಖವಾಗಿ ಚಲಿಸಿರುವಂಥದ್ದು. ಯಾಕಂದರೆ ಕಡಲಲ್ಲಿ ಹೆಚ್ಚು ಕಡಲ ಕೊರೆತಗಳು ಮತ್ತು ನೀರು ತುಂಬುವುದು ಯಾವಾಗ ಅಂದರೆ ಹೆಚ್ಚಿನ ಮಳೆ ಇದ್ದಾಗ, ವಾಯುಭಾರ ಕುಸಿತವಾಗಿ ಹೆಚ್ಚಿನ ಅಲೆಗಳು ಇದ್ದಾಗ ಈ ಭಾಗದಲ್ಲಿ ಮನೆಗಳನ್ನು ಕೂಡ ಕೊಚ್ಚಿಕೊಂಡು ಹೋಗುವಂತಹ ಸಾಧ್ಯತೆಗಳಿರ್ತವೆ. ಆದರೆ ಈಗ ಅಲ್ಪ ಪ್ರಮಾಣದಲ್ಲಿ ಮಳೆ ತಗ್ಗಿದೆ, ಹಾಗಾಗಿ ಈ ಭಾಗದಲ್ಲಿ ಈಗ ಕೇವಲ ಮರಗಳು ಮಾತ್ರ ಬಿದ್ದಿದ್ದಾವೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಮಳೆಯಾದರೆ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಕಡಲ ಕೊರತೆ ಆಗ್ತದೆ. ಈ ಕಡಲ ಕೊರತೆಯಿಂದ ಮೀನುಗಾರರು ಈಗ ಮತ್ತೆ ಸಂಕಷ್ಟದಲ್ಲಿ ತಮ್ಮ ಜೀವನವನ್ನು ಸಾಗಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾಮ್ಯಾನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.